ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲ ರಾಕೇಶ್ ಮಗ್ದಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.3 ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡುತ್ತಾ ಸಾಗೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಅಭ್ಯಾಸ 5.3 ಬರೋಣ. ಅಭ್ಯಾಸ 5.3 ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಯಾವುವು ಅಂತದ. ಅಂದರೆ ಕೆಳಗಿನ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿದಾಗ ಯಾವ ಬಿಡಿ ಸ್ಥಾನದಲ್ಲಿ ಅಂಕಿ ಯಾವ್ದು ಬರ್ತದೆ ಅನ್ನೋದನ್ನು ಈಗ ಒಂದೇ ನೋಡೋಣ. 9801 ಈ ವರ್ಗಮೂಲದಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 1 ಅಥವಾ 9 ಇರಬಹುದು. ಯಾಕೆ 9 ಇರಬಹುದು? ಯಾವುದೇ ಸಂಖ್ಯೆ ಒಂದು ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಕೊಟ್ಟಂಥ ಡಿಜಿಟ್ಗಳನ್ನು ನೋಡಿಕೊಳ್ಬೇಕಾಗ್ತದೆ. ಹಂಗಾರೆ ಇಲ್ಲಿ ಕೊಟ್ಟಂಥ ಡಿಜಿಟ್ಗಳ ಅನುಗುಣವಾಗಿ ನಾವು ನೋಡಿಕೊಂಡಾಗ ನಮ್ಗೆ ಗೊತ್ತಾಗ್ತದೆ. ನೋಡಿರಿ, ಕೊಟ್ಟಂಥ ಬಿಡಿ ಅಂಕಿಯಲ್ಲಿ 1 ಬಿಡಿ ಸ್ಥಾನದಲ್ಲಿ 1 ಇದ್ದಾಗ ಇಲ್ಲಿ 1 ಮತ್ತು 9 ಬರ್ತದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು 81 9 ವರ್ಗಮೂಲ ಆಗಿರೋದ್ರಿಂದ 9 ಬಿಡಿ ಸ್ಥಾನದ 1 ಇದ್ದಾಗ ಥರದ ವರ್ಗಮೂಲ 9 ಆಗಿರ್ತದೆ. ಇದು ಒಂದು ರೀತಿ ಆಗೋ ಸಾಧ್ಯತೆ ಇರ್ತದೆ. ಅಥವಾ 121 ವರ್ಗಮೂಲ ಅಂದಾಗ ಇದು 11 ವರ್ಗಮೂಲ ಆಗ್ತದೆ. ಅಕ್ಕ ರೂಲ್ ರೂಟ್ ಅಂತ 1 ಇಲ್ಲಿ 1 ಇದ್ದಾಗ 1 ಆಗಿರ್ತದೆ. ಆದರೆ ಬಿಡಿ ಸ್ಥಾನದಲ್ಲಿ 1 ಇದ್ದಾಗ ಅದರ ವರ್ಗಮೂಲ ಸ್ಥಾನದಲ್ಲಿ ಯಾವಾಗಲೂ 1 ಮತ್ತು 9 ಇರ್ತದೆ. ಇದು 99856 ವರ್ಗಮೂಲದಲ್ಲಿ ಬಿಡಿ ಸ್ಥಾನದ ಅಂಕಿ ಏನಾಗಿರ್ತದೆ ಅಂದರೆ 4 ಅಥವಾ 6 ಆಗಿರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 998100 ವರ್ಗಮೂಲದಲ್ಲಿ ಇರ್ತಕ್ಕಂಥ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ನೋಡಿದಾಗ ಅದು 1 ಅಥವಾ 9 ಆಗಿರ್ತದೆ. ಇನ್ನು 65,76,66,025 ವರ್ಗಮೂಲದಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 5 ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2 ಬರೋಣ. ಯಾವುದೇ ರೀತಿಯ ಲೆಕ್ಕಾಚಾರವನ್ನು ಮಾಡದೆ ಖಂಡಿತವಾಗಿ ಈ ಕೆಳಗಿನ ಪರಿಪೂರ್ಣ ವರ್ಗಗಳೆಲ್ಲ ಸಂಖ್ಯೆಗಳನ್ನು ಹುಡುಕಿದರು. ಅಂದರೆ ಯಾವುದು ಪರಿಪೂರ್ಣ ವರ್ಗ ಸಂಖ್ಯೆಗಳೆಲ್ಲ ಲೆಕ್ಕಾಚಾರ ಮಾಡದೆ ಇವುಗಳನ್ನು ಕಂಡುಹಿಡಿಬೇಕಾಗ್ತದೆ. 153 257 408 408 ಇವು ಪರಿಪೂರ್ಣ ವರ್ಗ ಸಂಖ್ಯೆಗಳಲ್ಲ, ಆದರೆ ಲೆಕ್ಕಾಚಾರ ಮಾಡದೆ ವರ್ಗ ಸಂಖ್ಯೆಗಳಲ್ಲ ಅಂತ ನಾವು ನಿರೂಪಣೆ ಮಾಡಬೇಕಾಗ್ತದೆ. ಹಾಗಾಗಿ ನೋಡಿರಿ, ಯಾವುದೇ ಒಂದು ವರ್ಗ ಸಂಖ್ಯೆ ಪರಿಪೂರ್ಣ ವರ್ಗ ಸಂಖ್ಯೆ ಅಲ್ಲದೇ ಇದ್ದಾಗ ಅವು ಯಾವಾಗಲೂ 7, 3, 7 ಅಥವಾ 8 ಕೊನೆಗೊಳ್ಳುತ್ತವೆ. 7, 3, 7, 8 ಕೊನೆಗೊಳ್ಳತಕ್ಕಂಥ ಸಂಖ್ಯೆಗಳೆಲ್ಲ ಪೂರ್ಣ ವರ್ಗ ಸಂಖ್ಯೆಗಳಾಗಿರುವುದಿಲ್ಲ. ಹಂಗಾರೆ 153 ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಅದ? 3 ಕೊನೆಗೊಳ್ಳೋದ್ರಿಂದ 3 ಕೊನೆಗೊಳ್ಳತಕ್ಕಂಥ ಸಂಖ್ಯೆ ಅದು ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರುವುದಿಲ್ಲ. ಅದೇ ರೀತಿಯಾಗಿ 750 ಬಿಡಿ ಸ್ಥಾನದಲ್ಲಿ 7 ಇರೋದ್ರಿಂದ ಇದೂ ಸಹ ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಅಂತ ನಾನು ಹೇಳೋಕೆ ಬರೋದಿಲ್ಲ. ಯಾಕಂದರೆ ಇದು ಪರಿಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇನ್ನು 408 ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ ಇದೂ ಸಹ ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇನ್ನು 441 ಬಿಡಿ ಸ್ಥಾನದಲ್ಲಿ 1 ಅದ, ಆದರೆ 7, 3, 7, 8 ಇದ್ದಾಗ ಮಾತ್ರ ಪರಿಪೂರ್ಣ ವರ್ಗ ಸಂಖ್ಯೆಗಳಲ್ಲ, ಆದರೆ 1 ಇರೋದ್ರಿಂದ ಇದು ಒಂದು ಪರಿಪೂರ್ಣ ವರ್ಗ ಸಂಖ್ಯೆತ ಕರೆಯಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3 ಬರೋಣ. 100 ಮತ್ತು 169 ವರ್ಗಮೂಲಗಳನ್ನು ಪುನರಾವರ್ತಿತ ವ್ಯವಕಲನ ವಿಧಾನಗಳನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಕರೆ ಪುನರಾವರ್ತಿತ ವ್ಯವಕಲನ ವಿಧಾನ ಅಂದರೆ ಏನು? ಬೆಸಂಖ್ಯೆಗಳನ್ನು ಕಳ್ಕೋತಾ ಬರಬೇಕು. 100 ಬೆಸಂಖ್ಯೆಗಳು ಯಾವುದು? 3, 5, 7, 9 ಕಳ್ಕೋತಾ ಬರ್ಕೋದು. ಕಳೆದಾಗ ಯಾವ 0 ಬರ್ತದೆ ಕೊನೆಗೆ ಅಲ್ಲಿ ನೋಡೋ ವಿಧಾನ. ಕ್ರಮಾನುಗತ ಬೆಸಂಖ್ಯೆಗಳ ಪುನರಾವರ್ತಿತ ವ್ಯವಕಲನ ವಿಧಾನವನ್ನು ಬಳಕೆ ಮಾಡಿದಾಗ ಏನಾಗ್ತದೆ ಅಂದರೆ 100 ಬೆಸಂಖ್ಯೆ ಯಾವುದು? 1 ಕಳೆಯೋಣ. 1 ಅನುಕ್ರಮ ಬೆಸಂಖ್ಯೆಗಳು 1, 3, 5, 7, 9 ಆಗ್ತದೆ. 100 1 ಕಳೆದಾಗ 99 ಬರ್ತದೆ. ಆಮೇಲೆ 99 ಎರಡನೇ ಬೆಸಂಖ್ಯೆ ಯಾವುದು? 3 ಕಳೆದಾಗ 96 ಬರ್ತದೆ. 96 ಮತ್ತು 3 ಬೆಸಂಖ್ಯೆ 5 ಕಳೆದಾಗ 91 ಬರ್ತದೆ. ಹಿಂಗೆ 91 7 ಕಳೆದಾಗ 84, 84 9 ಕಳೆದಾಗ 75, 75 11 ಕಳೆದಾಗ 64, 64 13 ಕಳೆದಾಗ 51, 51 15 ಕಳೆದಾಗ 36, 36 17 ಕಳೆದಾಗ 19, 19 19 ಕಳೆದಾಗ 0 ಬರ್ತದೆ. ಅಂದರೆ 0 ಬರುತ್ತಕ್ಕ ಅನುಕ್ರಮ ಬೆಸಂಖ್ಯೆಗಳನ್ನು ನಾವು ಕಳ್ಕೋತಾ ಹೋಗ್ಬೇಕಾಗ್ತದೆ. ಯಾವಾಗ 0 ಬತ್ತು ಅವಾಗ ಎಷ್ಟು ಪುನರಾವರ್ತ ವರ್ಗ ಸಂಖ್ಯೆಗಳು ಅದು ಅನ್ನೋದನ್ನು ಎಣಿಸಬೇಕಾಗ್ತದೆ. ಎಣಿಸಿದಾಗ ನೋಡಿರಿ, ಇಲ್ಲಿ 1, 2, 3, 4, 5, 6, 7, 8, 9, 10 ಬಾರಿ ಪುನರಾವರ್ತನೆ ಆಗ್ಯದ. 10 ಬಾರಿ ಪುನರಾವರ್ತನೆ ಆಗಂದ್ರೆ ರೂಟ್ ಆಫ್ 100 10 ಆಗಿರ್ತದೆ.
ಈ ರೀತಿ ನಾವು ಕಂಡುಹಿಡಿಬೇಕಾಗ್ತದೆ. ಇನ್ನು ಇನ್ನು 169 ಇದೇ ರೀತಿಯಾಗಿ ಕಂಡುಹಿಡಿದಾಗ 169 ಒಂದನ್ನು ಕಳೆದಾಗ 168, 168 ಮೂರನ್ನು ಕಳೆದಾಗ 165, 165 ಐದನ್ನು ಕಳೆದಾಗ 160, 160 ಏಳನ್ನು ಕಳೆದಾಗ 153, 153 ಒಂಬತ್ತನ್ನು ಕಳೆದಾಗ 144, 144 11 ಕಳೆದಾಗ 133, 133 13 ಕಳೆದಾಗ 120, 120 15 ಕಳೆದಾಗ 105, 105 17 ಕಳೆದಾಗ 88, 88 19 ಕಳೆದಾಗ 69, 69 21 ಕಳೆದಾಗ 48, 48 23 ಕಳೆದಾಗ 25, 25 25 ಕಳೆದಾಗ 0 ಬರ್ತದೆ. ಹೀಗೆ 13 ಬಾರಿ ಬೆಸಂಖ್ಯೆಗಳು ಕಳೆಯಲಾಗ್ತದೆ. ಅದಕ್ಕೆ 13 ಬಾರಿ ಪುನರಾವರ್ತನೆಯಿಂದ ರೂಟ್ 163 ವರ್ಗಮೂಲ ಏನಾಗಿರ್ತದೆ, 13 ಆಗಿರ್ತದೆ. ಇನ್ನು ಮುಂದಿನ ಕ್ವಶನ್ಗೆ ಬರೋಣ. ಪ್ರಶ್ನೆ ಸಂಖ್ಯೆ 4, ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಕೆ ಮಾಡಿ ಕೆಳಗಿನ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಬೇಕು. ಇಲ್ಲಿ 10 ಅಂಕಿಗಳನ್ನು ಸಂಖ್ಯೆಗಳನ್ನು ಕೊಡಲಾಗಿದೆ. ಈ 10 ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿದ ಮೊದಲನೇದು 729 ಅದ. ಯಾಕಂದರೆ 729 ನಾನು ಹೊಡ್ಕೊಂಡಾಗ ಹೆಂಗೆ ಬರ್ತದೆ ನೋಡಿರಿ. ಈಗ ಇಲ್ಲಿ ಹೊಡೆದುಕೊಳ್ಳಲಾಗಿದೆ 723 3 ಎರಡಲೇ 6 1 ಉಳಿತದೆ, 12 ಇಲ್ಲಿ 1 ಉಳಿತದೆ, ಈಗ 3 4 12, 3 9, ಆಮೇಲೆ 381 243 ಆಗ್ತದೆ, 327 81, 39 ಆಗ್ತದೆ. ಈ ರೀತಿ ಹೊಡೆದುಕೊಂಡು ಹೋದಾಗ ಏನಾಗ್ತದೆ ಇಲ್ಲಿ ನೋಡಿರಿ, ಆಗ 327 ಆಗ್ತದೆ 81, 3 9 27, 3 9 3 ಆಗ್ತದೆ. ಇನ್ನು 729 ಅಪವರ್ತನೆ ಬರ್ಕೊಂಡಾಗ ಎಷ್ಟು ಆಗ್ದಾವೆ, 3 6 ಇರೋದ್ರಿಂದ 3 × 3 × 3 × 3 × 3 × 3 ಆಗ್ತದೆ. ಅಂದರೆ 2 × 3 × 2 × 3 ಅಂತ ಬರೆದುಕೊಳ್ಬೋದು. ಇನ್ನು ರೂಟನ್ನು ಹಾಕಿದಾಗ 700 ರೂಟ್ ವರ್ಗಮೂಲಕ್ಕೆ ಹಿಡಿದಾಗ 3 × 3 × 3 ಅಂದಾಗ ಎಲ್ಲ ಗುಣಾಕ 3 9 9 3 27 ಆಗ್ತದೆ. ಇನ್ನು 400 ಬರೋಣ. 400 ಅವಿಭಾಜ್ಯ ಅಪವರ್ತನೆ ಕಂಡುಹಿಡಿದಾಗ 400 ಹೊಡ್ಕೋತ ಬಂದಾಗ 200 200 100 25 25 5 ಆಗ್ತದೆ. ಹಿಂಗೆ 400 ಅವಿಭಾಜ್ಯ ಅಪವರ್ತನೆಗಳಾಗಿ ಬರೆದುಕೊಂಡಾಗ ಏನಾಗ್ತದೆ, 400 2 × 2 × 2 5 × 2 ಆಗ್ತದೆ. ಹಂಗಾರೆ ರೂಟ್ 400 ವರ್ಗಮೂಲ ಏನಾಗ್ತದೆ ಅಂದರೆ 2 × 2 × 5 ಮಾಡಿದಾಗ 2 × 4 × 4 = 20 20 ಆಗ್ತದೆ. ಹೀಗೆ ರೂಟ್ 400 ವರ್ಗಮೂಲ 20. ನೆಕ್ಸ್ಟ್ 3, 1764 ಒಂದು ಅಪವರ್ತನ ವರ್ಗಮೂಲವನ್ನು ಕಂಡುಬೇಕು. ಹಂಗಾರೆ ಅಪವರ್ತನ ಮಾಡಿದಾಗ ಏನಾಗ್ತದೆ, 2 × 882 1764 ಆಗ್ತದೆ, 741 882 ಆಗ್ತದೆ, 3 147 441 ಆಗ್ತದೆ, 349 147 ಆಗ್ತದೆ, 749 77 ಆಗ್ತದೆ. ಹಂಗಾರೆ 1764 ಅಪವರ್ತನವಾಗಿ ಬರೆದುಕೊಂಡಾಗ 2 × 2 × 3 × 3 × 7 × 7 ಆಗ್ತದೆ. ಅಂದರೆ 2 × 2 3 × 2 × 7 ಆಗ್ತದೆ. ನಂತರ ಇದರ ವರ್ಗಮೂಲವನ್ನು ಕಂಡಿದಾಗ ಸ್ಕ್ವೇರ್ ಆಫ್ 1764 2 × 3 × 7 ಆಗ್ತದೆ, 2 × 3 × 7 6 × 6 = 42 ಆಗ್ತದೆ. ಹೀಗೆ ಅದರ ವರ್ಗಮೂಲ ಏನಾಗ್ತದೆ, 42 ಆಗ್ತದೆ. ಇನ್ನು 4, 4096 ಅಪವರ್ತನಗಳನ್ನ ನೋಡ್ಕೊಂಡಾಗ 2 × 2048 4096 ಆಗ್ತದೆ, 2 × 1024 2048 ಆಗ್ತದೆ, 2 × 1517 1024 ಆಗ್ತದೆ, 2 × 256 512 ಆಗ್ತದೆ, 2 × 28 256 ಆಗ್ತದೆ, 2 × 64 128 ಆಗ್ತದೆ, 2 × 32 64 ಆಗ್ತದೆ, 2 × 14 32 2 × 8 16 2 × 4 8 2 × 4 2 × 2 ಈ ರೀತಿ ಅಪವರ್ತನೆ ಆಗ್ತದೆ. ಅಂದರೆ ಈ ರೀತಿ ಅಪವರ್ತನೆ 1096 ಅಪವರ್ತನಗಳನ್ನ ಬರ್ಕೊಂಡಾಗ 2 × 2 2 × 2 2 × 2 2 × 2 2 ಆಗ್ತದೆ. ಅಂದರೆ 1496 ವರ್ಗಮೂಲ ಕಂಡಾಗ 2 × 4 4 × 8 8 × 16 16 32 32 64 ಇದರ ವರ್ಗಮೂಲ ಆಗ್ತದೆ. ಇನ್ನು 7744 ಹೊಡ್ಕೊಂಡಾಗ ಏನಾಗ್ತದೆ, 7744 2 ಹೊಡ್ಕೊಂಡಾಗ 3872 7744 ಆಗ್ತದೆ, 1936 3877 ಆಗ್ತದೆ, 9968 1936 ಆಗ್ತದೆ,
2484 9068 ಆಗ್ತದೆ, 2 240 484 ಆಗ್ತದೆ, 221 242 11 221 11 ಆಗ್ತದೆ. ಹಂಗಾರೆ 7744 ಹೊಡ್ಕೊಂಡಾಗ 2^2 2^2 2^2 ಇಂಟು 11^2 ಆಗ್ತದೆ. ಹಂಗಾರೆ ಒಂದೊಂದೆಲ್ಲ ಗುಣಾಕಾರ ಮಾಡಿದಾಗ 2^4 8 8 11 88 ಆಗ್ತದೆ. ಹಂಗಾರೆ ರೂಟ್ 7744 ವರ್ಗಮೂಲ 88 ಆಗ್ತದೆ. ಅದೇ ರೀತಿಯಾಗಿ 9604 ವಿಭಾಜ್ಯ ಅಪವರ್ತನವನ್ನು ಪಡ್ಕೊಂಡಾಗ ಏನಾಗ್ತದೆ, ವಿಭಾಜ್ಯ ಪಡ್ಕೊಂಡಾಗ 4802 9604 ಆಗ್ತದೆ, 2401 4802 ಆಗ್ತದೆ, ಆಮೇಲೆ 7343 2401 ಆಗ್ತದೆ, 749 3343 ಆಗ್ತದೆ, 749 7 ಅಂದರೆ 9604 ವಿಭಾಜ್ಯ ಪರ್ತನವನ್ನು ನೋಡ್ಕೊಂಡಾಗ 2^2 7^2 7^2 ಆಗ್ತದೆ. ಅವಾಗ 9604 ವರ್ಗಮೂಲ ಮೂಲ ಏನಾಗ್ತದೆ, 2×7×7 ಅಂದರೆ 7 × 7 = 14 98 ಆಗ್ತದೆ. ಇದೇ ರೀತಿಯಾಗಿ 5929 ವಿಭಾಜ್ಯ ಪರ್ತನವನ್ನು ನಾವು ಕಂಡಿಡಿದಾಗ ಅದು 7, ಯಾಕಂದರೆ 5929 2 ಹೋಗಲ್ಲ 3 ಹೋಗಲ್ಲ 7 ಮುಗಿಯಾಗದೆ 7847 5929 ಆಗ್ತದೆ, 721 847 11 ಈಗ 5729 ವಿಭಾಜ್ಯ ಪಕ್ಕನ 7×7×11 ಆಗ್ತದೆ. ಅಂದರೆ 7^2 2×11 ಆಗ್ತದೆ. ಅಂದರೆ ವರ್ಗಮೂಲ ಎರಡು ಸೈಡ್ ತೆಗೆದುಕೊಂಡಾಗ ರೂಟ್ 5929 ಏನಾಗ್ತದೆ, 7×11 = 77 ಆಗ್ತದೆ. ಇನ್ನು 9816 ವಿಭಾಜ್ಯ ಅಪವರ್ತನೆಗೆ ನೋಡೋಣ. ವಿಭಾಜ್ಯ ಅಪವರ್ತನ ನೋಡಿದಾಗ 9816 ಆಗ್ತದೆ. ನಂತರ 2304 4608 ಆಗ್ತದೆ, 1157 2304 ಆಗ್ತದೆ, 2576 1152 ಆಗ್ತದೆ, 2888 576 ಆಗ್ತದೆ, 2044 2088 2744 2372 2018 36 2019 18 2023 9 3 ಆಗ್ತದೆ. ಹೀಗೆ 9216 ಹೊಡ್ಕೊಂಡಾಗ 2^2 2^2 2^2 2^2 2^2 ಇಂಟು 3^2 ಆಗ್ತದೆ. ಅಂದರೆ 9216 ವರ್ಗಮೂಲ ಏನಾಗ್ತದೆ, 2×2×2×2×2×3 ಮಾಡಿದಾಗ ಇನ್ನೆಲ್ಲ ಗುಣಾಕಾರ ಮಾಡಿದಾಗ 96 ಬರ್ತದೆ. ಇನ್ನು 529 ವಿಭಾಜ್ಯ ಪೂರ್ತಕನ್ನು ನೋಡ್ಕೊಂಡಾಗ 523 ಮಾತ್ರ ಹೋಗ್ತದೆ, 23 ಅಂದರೆ ಹೀಗೆ 523 ಅಂದರೆ ಅವ್ರ ವರ್ಗಮೂಲ ತೊಗೊಂಡಾಗ 23 ಬರ್ತದೆ. ಇನ್ನು 81000 ವಿಭಾಜ್ಯ ಪೂರ್ತನಗಳನ್ನು ನೋಡ್ಕೊಂಡಾಗ ನಾವು ಏನಾಗ್ತದೆ ಅಂದರೆ 2 4050 81100 ಆಗ್ತದೆ. ಆಮೇಲೆ 2025 4050 ಆಗ್ತದೆ. ಆಮೇಲೆ 3675 2025 ಆಗ್ತದೆ, 3225 475 ಆಗ್ತದೆ, 675 ಆಗ್ತದೆ, 375 225 325 75 5 × 5 = 75 ಆಗ್ತದೆ. ಹಂಗಾರೆ 8100 ವಿಭಾಜ್ಯ ಪೂರ್ತನ ಬಡ್ಕೊಂಡಾಗ 2^2 3^2 3^2 ಆಮೇಲೆ 5^2 ಆಗ್ತದೆ. ಹಂಗಾರೆ ಇಲ್ಲಿ ರೂಟ್ 8100 ನಾವು 2×3×3×5 ಅಂದಾಗ ಅದನ್ನು ಎಲ್ಲನೂ ಗುಣಾಕಾರ 2 × 3 = 6 6× 3 = 18 18 × 5 = 90 ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 5ಕ್ಕೆ ಬರೋಣ. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಗೆ ಪರಿಪೂರ್ಣವಾದ ವರ್ಗ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕು ಎಂಬುದನ್ನು ಕಂಡುಹಿಡಿಬೇಕು. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯೋಣ. ಅಂದರೆ ಇಲ್ಲಿ ಕ್ವೆಶನ್ಗಳನ್ನು ನೋಡೋಣ. ಈ ಎಲ್ಲ ಸಂಖ್ಯೆ 256 180 1008 2028 1458 768 ಇವುಗಳನ್ನು ನಾವು ವರ್ಗ ಸಂಖ್ಯೆ ಪಡಿಬೇಕಾದ್ರೆ ಯಾವ ಕನಿಷ್ಠ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕು, ನಂತರದ ವರ್ಗಮೂಲವನ್ನು ಸಹ ಕಂಡುಹಿಡಿದರು. ಈಗ 252 ನಾವು ಅಪವರ್ತನಗಳನ್ನ ಬರ್ಕೊಂಡಾಗ ಅದು 2×2×3×3×7 ಆಗ್ತದೆ.
ಬರೋದನ್ನು 2×8×8 ಅಂದರೆ ಇಲ್ಲಿ ಎಲ್ಲವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ. ಅಪೂರ್ತನ ಅಂದರೆ ಯಾವ ರೀತಿ ಅಪೂರ್ತನ ಬರ್ತದೆ ಇಲ್ಲಿ ನೋಡಿರಿ. ಅಪೂರ್ತನ 252 ನೋಡ್ಕೊಂಡಾಗ 726 ಆಗ್ತದೆ, 256 263 156 ಆಗ್ತದೆ, 321 307 ಆಗ್ತದೆ. ಅಂದರೆ 252 2×2×3×3×7 ಅಂತ ಬರ್ಕೊತೀವಿ. ಹಂಗಾರೆ 2 ಒಂದು ಗುಂಪು, 3 ಒಂದು ಗುಂಪು, 7 ಸಿಂಗಲ್ ಆಗಿ ಉಳಿತದೆ. ಹಾಗೆ ಈ ಸಿಂಗಲ್ ಆಗಿರ್ತಕ್ಕಂಥದ್ದನ್ನು 7 ಇಂದ ಬೇಕಂದ್ರೆ 256 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ ನಾವು ಇಲ್ಲಿ 7 ಉಳಿದಿರೋದ್ರಿಂದ 7 ಗುಣಿಸಬೇಕಾಗ್ತದೆ. ಅವಾಗ 7 ಗುಣಿಸಿದಾಗ ಸಿಗ್ತಕ್ಕಂಥ ವರ್ಗ ಸಂಖ್ಯೆ 252×7 ಅಂದಾಗ 1764 ಆಗ್ತದೆ. 1764 ಇದು ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರ್ತದೆ. ನಂತರ ಇದರ ವರ್ಗಮೂಲವನ್ನು ಕಂಡುಹಿಡಿದರು. ವರ್ಗಮೂಲ ಕಂಡಿಬೇಕಾರೆ ಈಗ ನೋಡಿರಿ, 2×2×3×3 ಅದ. ಹಂಗೆ 7 ಒಂದು ಗುಣಿತಕರ ಮಾಡಿದಾಗ ಇದು 7×7 ಆಗಿದೆ. ಬರೀ ಇವುಗಳ ವರ್ಗಮೂಲ ಕಂಡಿಬೇಕಾದ್ರೆ 2, 3, 2 ಇರತಕ್ಕಂಥ ಗುಂಪುಗಳು ಒಂದೊಂದೊಂದು ಸಂಖ್ಯೆ ಅಂತ ತೆಗೆದುಕೊಳ್ಬೇಕು. ಆಗ 2, 3, 7 ಅಂತ ತಗೊಂಡಾಗ 2×3=6, 6×7=42 ಈ ಥರ ವರ್ಗಮೂಲ ಆಗ್ತದೆ. ಇನ್ನು ಮುಂದಿನ ಕ್ವೆಶನ್ಗೆ ಬಂದಾಗ 180 ಅದ. 180 ನೋಡ್ಕೊಂಡಾಗ 2×90=180, 2×40=90, 3×15=45, 3×5=15 ಆಗ್ತದೆ. ಈಗ 180 ನಾವು ವಿಭಾಜ್ಯ ಅಪೂರ್ತನಗಳಾಗಿ ಬರ್ಕೊಂಡಾಗ 2×2×3×3×5 ಆಗ್ತದೆ. ಹಂಗಾರೆ 5 ಸಿಂಗಲ್ ಆಗಿದ್ದರಿಂದ 180 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ 5 ನಾವು ಗುಣಿಸಬೇಕು. ಗುಣಿಸಿದಾಗ ಸಿಗ್ತಕ್ಕಂಥ ಒಂದು ವರ್ಗ ಸಂಖ್ಯೆ ಯಾವುದಂದ್ರೆ 180×5 ಅಂದರೆ 900 ಆಗ್ತದೆ. ಈಗ 900 ಎಷ್ಟಾಗ್ತದೆ? 2×2×2×3×3×5 ಮಾಡಿದಾಗ √900 ಸಿಂಗಲ್ ಒಂದೊಂದು ಸಂಖ್ಯೆ ತೊಗೊಂಡಾಗ 2×3×5 ಅಂದಾಗ 2×3=6, 6×5=30 ಆಗ್ತದೆ. ಇನ್ನು ಅದೇ ರೀತಿಯಾಗಿ 108 ಅವಿಭಾಜ್ಯ ಅಪೂರ್ತನಾಗಿ ಹೊಡ್ಕೊಂಡಾಗ 504×108, 256×504, 256×252, 263×126, 321×63, 3×7=21, 7 ಆಗ್ತವೆ. ಅಂದರೆ 108 ಅಪೂರ್ತನೆಗಳು 2×2×2×2×3×3×7 ಆಗ್ತದೆ. ಅಂದರೆ ಇಲ್ಲಿ ಗ್ರೂಪ್ಗಳನ್ನು ಮಾಡಿದಾಗ 7 ಮಾತ್ರ ಸಿಂಗಲ್ ಇರ್ತದೆ. ಅದರಿಂದ 108 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ 7 ನಾವು ಗುಣಿಸಬೇಕು. ಆವಾಗ 108 7 ಗುಣಿಸಿದಾಗ 7056 ವರ್ಗ ಸಂಖ್ಯೆ ಬರ್ತದೆ. ಹಂಗಾರೆ ಇದ್ರ ವರ್ಗಮೂಲವನ್ನು ಕಂಡುಹಿಡಿಬೇಕಾರೆ 2 ಒಂದು ಗುಂಪು, ಮತ್ತೊಂದು 2 ಗುಂಪು, ಆಮೇಲೆ 3 ಒಂದು ಗುಂಪು, ಆಮೇಲೆ 7 ಒಂದು ಗುಂಪು ಮಾಡಬೇಕು. ಆವಾಗ ಅವಾಗಲ್ಲಿ ವರ್ಗಮೂಲ ಕಂಡುಹಿಡಿಬೇಕಾರೆ 2 ಸೈಡ್ ವರ್ಗಮೂಲ ತೆಗೆದುಕೊಂಡಾಗ ಆವಾಗ 2×2×3×7 ಅಂದಾಗ ಅವನ್ನೆಲ್ಲನೂ ಗುಣಾಕಾರ ಮಾಡಿದಾಗ 84 ಬರ್ತದೆ. ಇನ್ನು 2028 ಅಪೂರ್ತನ ಒಂದು ವರ್ಗಮೂಲ ಕಂಡಿದಾಗ 2028 ಮಾಡಬೇಕಾದ್ರೆ 2014×2018, 2×507×1014, 3×169×507, 13×13×1013 ಆಗ್ತದೆ. ಹಂಗಾರೆ ಇಲ್ಲಿ ನಾವು ಅವಿಭಾಜ್ಯ ಅಪೂರ್ತನಾಗಿ ಹೊಡ್ಕೊಂಡಾಗ 2×2×3×13×13 ಹಂಗಾರೆ 3 ಮಾತ್ರ ಸಿಂಗಲ್ ಆಗಿ ಉಳಿತದೆ ಇಲ್ಲಿ. ಅದಕ್ಕೆ 2028 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕಾದ್ರೆ 3 ಗುಣಿಸಬೇಕು. ಆಗ 3 ಗುಣಿಸಿದಾಗ ಸಿಗ್ತಕ್ಕ ವರ್ಗ ಸಂಖ್ಯೆ ಯಾವುದಂದ್ರೆ 2028×3 ಅಂದಾಗ 6084 ಬರ್ತದೆ. ಅವಾಗ 6084 ವರ್ಗಮೂಲವನ್ನು ಕಂಡಿದಾಗ ಅವಾಗ 2 ಗುಂಪು, 13 ಗುಂಪು, ಆಮೇಲೆ 3 ಗುಂಪು. ಅವಾಗ ವರ್ಗಮೂಲ ಕಂಡಿಬೇಕಾದಲ್ಲಿ ಸಿಂಗಲ್ ಸಂಖ್ಯೆಯನ್ನು ಒಂದೊಂದು ತೊಗೊಂಡಾಗ 2×13×3 ತೊಗೊಂಡಾಗ 13×26×26×78 ಆಗ್ತದೆ. ಇನ್ನು 5 ಸಂಖ್ಯೆ ಬರೋಣ. 1458 ಅದ. ಇದರ ಅವಿಭಾಜ್ಯ ಅಪೂರ್ತನೆಗೆ ಒಳಕೊಂಡಾಗ 2×729×1458, 2×43×7279, 3×81×243, 3×27×81 ಆಗ್ತದೆ, 3×9×27, 3×3×9, 3×3×3 ಆಗ್ತದೆ. ಹಂಗಾರೆ ಈಗ 1148 ನಾವು ವಿಭಾಜ್ಯ ಅಪೂರ್ತನೆ ಪಡ್ಕೊಂಡಾಗ 3 2 ಆಗ್ತವೆ. ಆಮೇಲೆ 3×3, 3×3, 3×3, ಆಮೇಲೆ 2 ಸಿಂಗಲ್ ಆಗಿ ಉಳಿತದೆ. ಅದಕ್ಕೆ 1458 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ 2 ನಾವು ಗುಣಿಸಬೇಕಾಗ್ತದೆ. ಅವಾಗ ಗುಣಿಸಿದಾಗ ಸಿಗ್ತಕ್ಕಂಥ ವರ್ಗ ಸಂಖ್ಯೆ ಯಾವುದಂದ್ರೆ 2916 ಬರ್ತದೆ. ಅಂದರೆ 2916 ವರ್ಗಮೂಲವನ್ನು ಕಂಡುಹಿಡಿದಾಗ ಅದೆಷ್ಟು ಬರ್ತದೆ? 3×3×3×3×3 2 ಅಂದಾಗ 3×3=9, 9×3=27, 27×3=54 ಬರ್ತದೆ. ಎಷ್ಟು ಬರ್ತದೆ ವರ್ಗಮೂಲ? 54. ಇನ್ನು 768 ಅಪೂರ್ತನಗಳು ನೋಡಿಕೊಂಡಾಗ 2×384×768, 2×97×384, 2×96×192, 2×48×96, 2×24×48, 2×17×24, 2×12×24, 2×16×12, 2×13×6, 3×3 ಆಗ್ತದೆ. ಹಂಗಾರೆ 768 ವಿಭಾಜ್ಯ ಅಪೂರ್ತನ ಹೊಡ್ಕೊಂಡಾಗ
2 × 2 = 2 × 2 = 2 × 2 = 2 ಮೂರು ಒಂದು ಮಾತ್ರ ಸಿಂಗಲ್ ಉಳಿತದೆ. ಅದರಿಂದ 768 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕಾದ್ರೆ ಮೂರಿಂದ ಗುಣಿಸಬೇಕು. ಆವಾಗ ಸಿಗ್ತಕ್ಕಂಥ ಒಂದು ಪೂರ್ಣ ವರ್ಗ ಸಂಖ್ಯೆ ಅಂದರೆ 768 × 3 ಮಾಡಿದಾಗ 2384 ಬರ್ತದೆ. ಹಂಗಾರೆ 2304 ವರ್ಗಮೂಲವನ್ನು ಕಂಡಿಬೇಕಾದರೆ ಆಗ 2 × 2 = 2 × 2 = 2 × 2 = 2 × 2 = 2 3 × 3 = 1 ಒಂದೊಂದು ಸಂಖ್ಯೆ ತೆಗೆದುಕೊಂಡಾಗ ವರ್ಗಮೂಲ 2 × 4 = 8 × 8 = 3 ಎಷ್ಟಿದೆ 2 × 4 = 8 8 × 3 ಇನ್ನೊಂದು ಎಮ್ ಎಸ್ ಆಗಿದೆ 8 × 3 = 24 24 × 3 = 48 ಆಗ್ತದೆ. ಇಲ್ಲಿ 2 ಒಂದು ಮಿಸ್ ಆಗಿದೆ, ಅದಕ್ಕೆ ವಿದ್ಯಾರ್ಥಿಗಳು ಇಲ್ಲಿ 2 ಒಂದನ್ನು ಗುಣಾಕಾರ ಮಾಡಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 6ಕ್ಕೆ ಹೋಗೋಣ. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಗೆ ಪರಿಪೂರ್ಣವಾದ ವರ್ಗ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು ಕಂಡುಹಿಡಿಯಿರಿ. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಬೇಕು. ಹಂಗಾರೆ ಸಂಖ್ಯೆಗಳನ್ನು ನೋಡೋಣ. ಇವೆಲ್ಲ ಸಂಖ್ಯೆಗಳು ಎಲ್ಲ ಸಂಖ್ಯೆಗಳನ್ನು ವರ್ಗ ಸಂಖ್ಯೆ ಮಾಡಬೇಕಾದ್ರೆ ಕನಿಷ್ಠ ಯಾವ ಸಂಖ್ಯೆಯಿಂದ ಇದನ್ನು ಭಾಗಿಸಬೇಕು? ಈಗ 1ನೇ ಸಂಖ್ಯೆ 752 ಅಪವರ್ತನಗಳನ್ನು ನಾವು ಕಂಡುಹಿಡಿದಾಗ ಅದರ ಅಪವರ್ತನಗಳು 2 × 2 × 2 × 3 × 3 × 7 ಬರ್ತದೆ. ಹಂಗಾರೆ ಅಪವರ್ತನ ಹೆಂಗೆ ಬರ್ತದೆ ಇನ್ನೋಡಿ. ಅಪವರ್ತನಗಳು 226 252 263 126 221 63 7 ಆಗ್ತದೆ. ಹಂಗಾರೆ 2 × 2 × 2 × 3 × 3 × 7 ಅಂದಾಗ 7 ಮಾತ್ರ ಸಿಂಗಲ್ ಇರ್ತದೆ. ಹೀಗೆ 752 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕಾದ್ರೆ 7 ನಾವು ಭಾಗಿಸ್ಬೇಕು. ಭಾಗಿಸಿದಾಗ 36 ಸಿಗ್ತದೆ. ಈಗ 36 √36 ನೋಡಿಕೊಂಡಾಗ 2 × 2 × 2 × 3 × 3 ಆಗ್ತದೆ. ಆವಾಗ 36 × 2 × 3 ಅಂದಾಗ ರೂಟ್ ಹತ್ರದ್ದು 6 ಬರ್ತದೆ. ಯಾಕಂದ್ರೆ 36 ವರ್ಗಮೂಲ 6 ವಿದ್ಯಾರ್ಥಿಗಳಿಗೆ ಗೊತ್ತದೆ. ಇನ್ನು ಇದೇ ರೀತಿಯಾಗಿ 2925 ನಾವು ಅವಿಭಾಜ್ಯ ಅಪವರ್ತನೆಗಳು ಬರ್ಕೊಂಡಾಗ 3 × 3 × 5 × 5 × 13 ಬರ್ತದೆ. ನಂತರ ಇಲ್ಲಿ 3ರದ್ದು ಒಂದು ಗುಂಪು ಆಗ್ತದೆ, 5ರದ್ದು ಒಂದು ಗುಂಪು ಆಗ್ತದೆ, 13 ಒಂದು ಸಿಂಗಲ್ ಇರ್ತದೆ. ಆದ್ದರಿಂದ 2925 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಿಸ್ಬೇಕಾದ್ರೆ ಅದಕ್ಕೆ 13 ನಾವು ಭಾಗಿಸ್ಬೇಕಾಗ್ತದೆ. ಅವಾಗ ಭಾಗಿಸಿದಾಗ ಸಿಗ್ತಕ್ಕಂಥ ಸಂಖ್ಯೆ ಯಾವುದಂದ್ರೆ 2925 13 ಭಾಗಿಸಿದಾಗ ನಮ್ಗೆ 225 ಸಿಗ್ತದೆ. ನಂತರ 225 ವರ್ಗಮೂಲವನ್ನು ಕಂಡುಬೇಕಾರೆ ಅದನ್ನು ಅವಿಭಾಜ್ಯ ಅಪವರ್ತನೆ ಮಾಡಿಕೊಂಡಾಗ 3 × 3 × 5 × 5 ಆಗ್ತದೆ. ಅಂದರೆ ವರ್ಗಮೂಲ ಕಂಡಿಯುವಾಗ ಇದರ ಸಿಂಗಲ್ ಸಂಖ್ಯೆ ತೆಗೆದುಕೊಂಡಾಗ 3 × 5 ಅಂದರೆ 3 = 15 ಆಗ್ತದೆ. ಅಂದರೆ 2925 ಅವಿಭಾಜ್ಯ ಅಪವರ್ತನಗಳು 3 × 3 × 5 × 5 × 13 ಹೆಂಗೆ ಬರ್ತದೆ ಅಂದರೆ ಈ ರೀತಿ ಬರ್ತದೆ. 3 × 975 2325 ಆಗ್ತದೆ. 3 × 325 ಆಗ್ತದೆ. 5 × 65 ಆಗ್ತದೆ. 5 × 13 = 665 ಆಗ್ತದೆ. 13 × 13 ಆಗ್ತದೆ. ಇನ್ನು 396 ಅವಿಭಾಜ್ಯ ಅಪವರ್ತನೆಗೆ ಒಳಕೊಂಡಾಗ 2 × 2 × 2 × 3 × 3 × 11 ಆಗ್ತದೆ. ನಂತರ ಇದನ್ನು ಗ್ರೂಪ್ ಮಾಡಿದಾಗ 2ರದೊಂದು ಗುಂಪು 3ರದೊಂದು ಗುಂಪು 11 ಮಾತ್ರ ಸಿಂಗಲ್ ಉಳಿತದೆ. ಆದ್ದರಿಂದ ನಾವು 396 ಪರಿಪೂರ್ಣ ವರ್ಗ ಸಂಖ್ಯೆಯಾಗಿಸಬೇಕಾದರೆ ಅದಕ್ಕೆ 8ರಿಂದ ಭಾಗಿಸ್ಬೇಕು, 11ರಿಂದ ಭಾಗಿಸ್ಬೇಕಾಗ್ತದೆ. 11ರಿಂದ ಭಾಗಿಸಿದಾಗ ಸಿಗ್ತಕ್ಕಂಥ ಸಂಖ್ಯೆ 996 × 11 ಅಂದರೆ 36 ಬರ್ತದೆ. 36 ವರ್ಗಮೂಲ 36 ನೋಡಿಕೊಂಡಾಗ 2 × 2 = 3 × 3 ಅಂದಾಗ 36 ರೂಟ ಎಷ್ಟಾಗ್ತದೆ ಯಾವಾಗಲೂ 6 ಆಗ್ತದೆ. ಹಂಗಾರೆ 936 ಅಪವರ್ತನಗಳೇನಾಗ್ತವೆ 298 396 ಆಗ್ತದೆ. 299 ಆಗ್ತದೆ. 333 ಆಗ್ತದೆ. 311 ಆಗ್ತದೆ. ಇದೇ ರೀತಿಯಾಗಿ 4ನೇ ಪ್ರಶ್ನೆ 2645 ಅವಿಭಾಜ್ಯ ಅಪವರ್ತನ ಹೊಡ್ಕೊಂಡಾಗ 2 × 23 × 23 ಆಗ್ತದೆ. 23 ಒಂದು ಗುಂಪು ಆಗ್ತದೆ, 5 ಒಂದು ಉಳಿತದೆ. ಆದ್ದರಿಂದ ನಾವು 2645 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಿಸ್ಬೇಕಾದ್ರೆ ಎಷ್ಟರಿಂದ ಭಾಗಿಸ್ಬೇಕು? 5ರಿಂದ ಭಾಗಿಸ್ಬೇಕು. 5ರಿಂದ ಭಾಗಿಸಿದ ಸಿಗ್ತಕ್ಕಂಥ ಸಂಖ್ಯೆ 529 ಸಿಗ್ತದೆ. ನಂತರ 529 ಹೊಡ್ಕೊಂಡಾಗ 23 × 20 ಯಾಕಂದ್ರೆ ವರ್ಗಮೂಲವನ್ನು ಕಂಡಿಬೇಕು. ವರ್ಗಮೂಲ ಕಂಡಬೇಕಾದ್ರೆ 23 × 23 ಆಗ 529 ವರ್ಗಮೂಲ 23. ಹಂಗಾರೆ 2648 ಅವಿಭಾಜ್ಯ ಅಪವರ್ತನೆಗಳನ್ನು ನಾವು ಯಾವ ರೀತಿ ಆಗ್ತದರೆ ಈ ರೀತಿ ಹೊಡ್ಕೋಬೇಕಾಗ್ತದೆ. 529 2645 23 ಆಗ್ತದೆ. ಇನ್ನು 2800 ಅವಿಭಾಜ್ಯ ಅಪವರ್ತನೆಗಳು 2 × 2 × 2 × 2 × 7 ಆಗ್ತದೆ. ಹಂಗಾರೆ 2ರದೊಂದು ಗುಂಪು, ಮತ್ತೊಂದು 2ರ ಗುಂಪು, 5ರದೊಂದು ಗುಂಪು, 7ರದ ಗುಂಪು. ಹಂಗಾರೆ 2800 ಪರಿಪೂರ್ಣ ಸಂಖ್ಯೆ ಮಾಡಿಸ್ಬೇಕಾದ್ರೆ 7ರಿಂದ ನಾವು ಭಾಗಿಸ್ಬೇಕು. 7ರಿಂದ ಭಾಗಿಸಿದಾಗ ಸಿಗ್ತಕ್ಕಂಥ ವರ್ಗ ಸಂಖ್ಯೆ 400 ಸಿಗ್ತದೆ. ನಂತರ 400 2ರದೊಂದು ಗುಂಪು, 2ರದೊಂದು ಗುಂಪು, 5ರ ಗುಂಪು ಅವಿಭಾಜ್ಯ ಅಪವರ್ತನಗಳಾಗ್ತವೆ. ನಂತರ ವರ್ಗಮೂಲ ಕನ್ನಡದಾಗ 2 × 4 = 4 × 5 = 20 ಆಗ್ತದೆ. ವರ್ಗಮೂಲ 20 ಆಗ್ತದೆ. ಹಂಗಾರೆ 2800 ಹೊಡ್ಕೊಂಡಾಗ ಅವಿಭಾಜ್ಯ ಅಪವರ್ತನ ಹೊಡ್ಕೊಂಡಾಗ ಯಾವ ರೀತಿ ಬರ್ತದೆ?
ಈ ರೀತಿ ಬರ್ತದೆ. 2014 2800 2700 1400 2350 700 2775 355 530 875 57 35 7 ಅಂದರೆ 7 ಆಗ್ತದೆ. ಇನ್ನು 1620 ಅವಿಭಾಜ್ಯ ಪರಿವರ್ತನೆಗಳು 2×2×3×3×3×5 ಆಗ್ತದೆ. ಅಂದರೆ 2 ದೊಂದು ಗುಂಪು 3 ದೊಂದು ಗುಂಪು 3 ದೊಂದು ಗುಂಪು ಆಮೇಲೆ 5 ಒಂದು ಇರ್ತದೆ. ಆದ್ದರಿಂದ 1620 ವಿಭಾಜ್ಯ ಪರಿವರ್ತನೆ ಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ ಭಾಗಿಸಬೇಕಾದ ಸಂಖ್ಯೆ ಯಾವುದು? 5. 5 ಭಾಗಿಸಿದಾಗ ಸಿಗ್ತಕ್ಕಂಥ ಸಂಖ್ಯೆ ಯಾವುದು ಅಂದಾಗ 324 ಸಂಖ್ಯೆ ಸಿಗ್ತದೆ. ಕರೆ 324 ವರ್ಗಮೂಲವನ್ನು ಕಂಡಿದ್ದಾಗ 2 ದೊಂದು ಗುಂಪು 3 ದೊಂದು ಗುಂಪು 3 ದೊಂದು ಗುಂಪು ಆವಾಗ ವರ್ಗಮೂಲ ಕಂಡಿದಾಗ ಒಂದೊಂದು ಸಂಖ್ಯೆ ತೆಗೆದುಕೊಂಡಾಗ 2×6 6×18 ಆಗ್ತದೆ. ಅಂದರೆ ಈಗ 1620 ವಿಭಾಜ್ಯ ಪರಿವರ್ತನೆಗಳು ಹೊಡ್ಕೊಂಡಾಗ ಹೆಂಗಾಗ್ತದೆ ಅಂದರೆ 810 1620 2405 810 3×135 405 345 135 315 5 ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7 ಬರೋಣ. ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳ ಪ್ರಧಾನಮಂತ್ರಿಯ ರಾಷ್ಟ್ರೀಯ ಪರಿಹಾರ ನಿಧಿಗೆ 2401 ರೂಪಾಯಿ ಪ್ರತಿ ವಿದ್ಯಾರ್ಥಿಯ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ರೂಪಾಯಿಗಳನ್ನು ದೇಣಿಗೆ ನೀಡಿದೆ. ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹುಡುಕಿ ಎಂದರು. ಈಗ ಹುಡುಕಿದಾಗ ಈಗ ಈ ಪ್ರಶ್ನೆಗೆ ನಾವು ಸರಿಯಾಗಿ ಉತ್ತರವನ್ನು ಕೊಡಬೇಕಾದ್ರೆ ಮೊದಲು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏನು ತೆಗೆದುಕೊಳ್ಳೋಣ? ಎಕ್ಸ್ ಅದ ತೆಗೆದುಕೊಳ್ಳೋಣ. ಹಂಗಾರೆ ಪ್ರತಿ ವಿದ್ಯಾರ್ಥಿಯ ದೇಣಿಗೆನೂ ಸಹ ಅದು ಸಹ ಎಕ್ಸ್ ರೂಪಾಯಿ ಆಗಿರಲಿ. ಹಾಗಾದ್ರೆ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ದೇಣಿಗೆಯನ್ನು ಕಂಡಿಡಬೇಕಾದ್ರೆ ಪ್ರತಿ ವಿದ್ಯಾರ್ಥಿ ದೇಣಿಗೆ ಇಂಟು ವಿದ್ಯಾರ್ಥಿಗಳ ಸಂಖ್ಯೆ ಮಾಡಬೇಕು. ಆಗ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗ್ತದೆ. ಎಕ್ಸ್ ಸ್ಕ್ವೇರ್ ಇದ್ದುಕೊಟ್ಟು ಒಟ್ಟು ಪರಿಹಾರ ನಿಧಿ ಎಷ್ಟಾಗಿದೆ? 2401 ರೂಪಾಯಿ ಆಗಿದೆ. ಅಂದರೆ ಎಕ್ಸ್ ಸ್ಕ್ವೇರ್ ಇದ್ದುಕೊಟ್ಟು 2401. ಆವಾಗ ಎಕ್ಸ್ ಕಂಡಿಡಬೇಕಾದ್ರೆ ರೂಟ್ ವರ್ಗಮೂಲವನ್ನು ಕಂಡಿಡಬೇಕು. ಆಗ ವರ್ಗಮೂಲ ಕಂಡಿದಾಗ 2401 ವರ್ಗಮೂಲ ಕಂಡಿಬೇಕಾದ್ರೆ ಅಪವರ್ತನ ವಿಧಾನದ ಕಂಡಿಡೋಣ. 7 343 2401 ಆಗ್ತದೆ. 7 49 343 7 49 7 ಆಗ್ತದೆ. ನಂತರ ಎಕ್ಸ್ ಸ್ಕ್ವೇರ್ ಇಜ್ಕೊಟ್ಟು ನಾವು 2401 ಮಾಡ್ಕೊಂಡಾಗ 7×7×7×7 ಅಂದರೆ 700 ಒಂದು ಗುಂಪು ಮತ್ತೊಂದು 700 ಗುಂಪು. ಆಗ 7 49 7 49 ಅಂದರೆ ಇದು ರೂಟನ್ನು ಹಾಕಿದುಕೊಂಡಾಗ 49 49 ಅಂದರೆ 7 ಹೊರಗುತ್ತಾರೆ. 7 49 ಈ ಥರ ಎಕ್ಸ್ ಬೆಲೆ ಬರ್ತದೆ. ಆದ್ದರಿಂದ ನಾವೇನು ಮಾಡ್ಬೋದು, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟಾಗಿರ್ತದೆ? 49 ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 8 ಬರೋಣ. ಪ್ರತಿ ಸಾಲಿನಲ್ಲಿ ಸಾಲುಗಳ ಸಂಖ್ಯೆ ಎಷ್ಟೇ ಸಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ 2025 ಸಸ್ಯಗಳನ್ನು ಉದ್ಯಾನವನದಲ್ಲಿ ನೆಡಬೇಕಾಗ್ತದೆ. ಪ್ರತಿ ಸಾಲಿನಲ್ಲಿ ಸಾಲುಗಳ ಸಂಖ್ಯೆ ಮತ್ತು ಸಸ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಂದರು. ನೋಡ್ರಿ, ಇಲ್ಲಿ ಏನೆಂದರೆ ಸಾಲುಗಳ ಸಂಖ್ಯೆನ ಸಸ್ಯಗಳ ಸಂಖ್ಯೆಗೆ ಸೇಮ್ ಅದ ತಂದರು. ಸೇಮ್ ಇದ್ದಾಗ ನಾವೊಂದು ಸಾಲುಗಳ ಸಂಖ್ಯೆ ಎಕ್ಸ್ ಅಂತ ತೆಗೆದುಕೊಂಡಾಗ ಪ್ರತಿ ಸಾಲಿನಿರ್ತಕ್ಕಂಥ ಸಸ್ಯಗಳ ಸಂಖ್ಯೆನೂ ಎಕ್ಸ್ ಆಗ್ತದೆ. ಯಾಕಂದರೆ ಎರಡು ಸಮ ತಗೊಂಡಿದ್ದಾರೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಂದ ಸಾಲುಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಸಸ್ಯಗಳ ಸಂಖ್ಯೆಯಿಂದ ಸಾಲುಗಳ ಸಂಖ್ಯೆ ಗುಣಾಕಾರ ಮಾಡಬೇಕಾಗ್ತದೆ. ಅವಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಎಕ್ಸ್ ಸ್ಕ್ವೇರ್ ಇಜ್ಕೊಟ್ಟು 2025 ಸಸ್ಯಗಳದಾವು ಅಷ್ಟು ಸಸ್ಯಗಳನ್ನು ನೆಡಲಾಗಿದೆ. ಅದರ ವರ್ಗಮೂಲವನ್ನು ಕಂಡಿಡಿದಾಗ ಎಕ್ಸ್ ಸ್ಕ್ವೇರ್ ಇಜ್ಕೊಟ್ಟು 3×3×3×3×5×5 ಅದರ ಅಪವರ್ತನ ಆಗ್ತಾವೆ. ಆಗ ಎಕ್ಸ್ ಸ್ಕ್ವೇರ್ ಇಜ್ಕೊಟ್ಟು ನಾವು ಅಪವರ್ತನ ಪಡ್ಕೊಬೇಕಾದ್ರೆ ಯಾವ ರೀತಿ ಬರ್ತವೆ? 3×670 2025 3×275 3×75 2025 3×75 75 5 ಇಂದಲೇ 5 ಆಗ್ತದೆ. ಆವಾಗ ನಂತರ ಎಕ್ಸ್ ಸ್ಕ್ವೇರ್ ಇಜ್ಕೊಟ್ಟು ಇಲ್ಲಿ ನೋಡ್ರಿ, 3×3 5 ಒಂದು ಗುಂಪು 3×3 5 2 ಗುಂಪು ಆಗ್ತಾವೆ. ಆಗ √45 × √45 ಅಂದಾಗ ಎಕ್ಸ್ ಇಜ್ಕೊಟ್ಟು ಅದು √45 ಬರ್ತದೆ. ಆದ್ದರಿಂದ ಸಾಲುಗಳ ಸಂಖ್ಯೆ 45 ಆಗ್ತದೆ. ಪ್ರತಿ ಸಾಲುಗಳಲ್ಲಿರುವ ಸಸ್ಯಗಳ ಸಂಖ್ಯೆನೂ ಸಹ ಏನಾಗ್ತದೆ? 45 ಆಗ್ತದೆ. ಇನ್ನು 9ನೇ ಕ್ವಶನ್. 9, 4, 9 ಮತ್ತು 10 ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂದರು. 4, 9, 10 ಸಂಖ್ಯೆಯಿಂದ ಭಾಗಿಸಬಹುದು ಚಿಕ್ಕ ವರ್ಗ ಸಂಖ್ಯೆ ಯಾವುದು ಕಂಡುಹಿಡಿಬೇಕಾರೆ 4, 9 ಮತ್ತು 10 ಲಸಾವನ್ನೇ ಕಂಡುಹಿಡಬೇಕಾಗ್ತದೆ. ಅವಾಗ 2×2 = 4, 2×9 = 9 ಹಂಗೆ ಉಳಿತದೆ. 2×5 = 10 ಆಗ್ತದೆ. ಹಂಗಾರೆ ಈಗ ಇದರದ 4, 9 ಮತ್ತು 10 LCM ಅಂದರೆ ಲಸಾವನ್ನು ಕಂಡುಹಿಡಿದಾಗ ಲಸಾ ಎಷ್ಟು ಬರ್ತದೆ? LCM ಅಂದರೆ ಇಲ್ಲಿ ಲಸಾ ಎಷ್ಟು ಬರ್ತದೆ ನೋಡಿರಿ, 2×9×5 ಮಾಡಬೇಕು. ಮಾಡಿದಾಗ
ಅದು ಎಷ್ಟು ಬರ್ತದೆ, ಇಜ್ಕೋಲ್ಟು ಆಗಬೇಕು, ಇಜ್ಕೋಲ್ಟು 180 ಬರ್ತದೆ. ನಂತರ 180 ಇವೆಲ್ಲ ಅಪವರ್ತನ ಆಗಿರೋದ್ರಿಂದ ಇಲ್ಲಿ ಎರಡ್ರದ್ದು ಒಂದು ಗುಂಪು ಆಗ್ತದೆ, ಮೂರಲ್ಲಿ 9 ಒಂದು ಗುಂಪು ಆಗ್ತದೆ, 5 ಮಾತ್ರ ಉಳಿತದೆ, 5 ಮಾತ್ರ ಸಿಂಗಲ್ ಆಗಿ ಉಳಿತದೆ. 5 ಮಾತ್ರ ಸಿಂಗಲ್ ಆಗಿ ಉಳಿಯೋದ್ರಿಂದ ನಾವು ಏನು ತೀರ್ಮಾನಕ್ಕೆ ಬರ್ಬೋದು, ಇಲ್ಲಿ 180 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕಾದ್ರೆ 5 ನಾವು ಗುಣಿಸಬೇಕಾಗ್ತದೆ. 5 ಗುಣಿಸಿದಾಗ ಏನಾಗ್ತದೆ, 108 ಅಂದಾಗ 900 ಆಗ್ತದೆ. ಏನಾಗ್ತದೆ, 900 ಆಗ್ತದೆ. ಅಂದ್ರೆ ಕ್ವಶನ್ ಏನು ಕೇಳಿದಾರೆ ಅವರ, ನಾವು 4, 9, 10 ಸಂಖ್ಯೆಯಿಂದ ಭಾಗಿಸಬಹುದು ಚಿಕ್ಕ ವರ್ಗ ಸಂಖ್ಯೆ ಯಾವುದಂದ್ರೆ ಅದೇ ಯಾವುದಾಗಿರ್ತದೆ, 900 ಆಗಿರ್ತದೆ. ಇನ್ನು 8, 15, 20 ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದಿದ್ದರು. ಇಲ್ಲೂ ಸಹ 8, 15, 20 ಲಸಾವನ್ನು ಕಂಡುಹಿಡಬೇಕು. ಲಸಾವನ್ನು ಕಂಡುಹಿಡಿದಾಗ ವಿಭಾಜ್ಯ ಅಪವರ್ತನಗಳಿಗೆ ಹೊಡ್ಕೊಂಡಾಗ ನೋಡಿರಿ, 2, 4, 8, 2, 15 ಹಂಗೆ ಬರ್ತದೆ, 2, 10, 20 ಆಗ್ತದೆ. ನಂತರ 2, 4, 5, 10 ಹಂಗೆ ಬರ್ತದೆ, ಅವಾಗ 2 ಹೀಗೆ ಲಸ ಏನು ಬರ್ತದೆ, ಲಸ ಕನ್ನಡದಾಗ 8, 15, 20 ಲಸ 120 ಬರ್ತದೆ. ನಂತರ 120 ನೋಡ್ಕೊಂಡಾಗ 2 ಗುಂಪು, ಆಮೇಲೆ 3, 5, 2 ಹಂಗೆ ಸಿಂಗಲ್ ಆಗಿ ಉಳಿತಾವೆ. ಅದರಿಂದ ನಾವು ಇಲ್ಲಿ ಚಿಕ್ಕ ವರ್ಗ ಸಂಖ್ಯೆ 120 ಪರಿಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕಾದ್ರೆ 3 × 5 × 2 ಗುಣಿಸಬೇಕಾಗ್ತದೆ. ಗುಣಾಕಾರ ಮಾಡಿದಾಗ 3, 5, 15, 15 30, 120 ಗುಣ ಹಾಕ್ಸಿದಾಗ 8, 15, 20 ಭಾಗಿಸುವ ಚಿಕ್ಕ ವರ್ಗ ಸಂಖ್ಯೆ 3600 ಆಗ್ತದೆ. ಇಷ್ಟು ಅಭ್ಯಾಸ, ಇಷ್ಟು ಅಭ್ಯಾಸ 5.3 ಸಮಸ್ಯೆಗಳು. ವಿದ್ಯಾರ್ಥಿಗಳ ಬಗ್ಗೆ ಇವುಗಳಿಗೆ ಏನಾದರೂ ಬಗ್ಗೆ ಡೌಟ್ಸ್ ಇದ್ರೆ ನೀವು ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.